ನಟ ಧನ್ವೀರ್ ಹಾಗೂ ನಟಿ ಶ್ರೀಲೀಲಾ ಮದುವೆ. ನೇರವಾಗಿ ಹೆಣ್ಣು ಮಗುವಿನ ಬಗ್ಗೆ ಮಾತನಾಡಿದ ಧನ್ವೀರ್ ಹೇಳಿದ್ದೇನು ಕೂತ ನಿಜಕ್ಕೂ ಶಾಕ್ ಆಗ್ತಿರೋ ವೀಕ್ಷಕರೇ. ಬನ್ನಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನ ಈ ಕೂಡದೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಚಂದನವನಕ್ಕೆ ಎಂಟ್ರಿ ಕೊಟ್ಟು ಮೊದಲ ಸಿನಿಮಾದಿಂದಲೇ ಒಳ್ಳೆಯ ಭರವಸೆ ಮೂಡಿಸಿರುವ ನಟ ಧನ್ವೀರ್ ಗೌಡ. ನೋಡಲು ಹ್ಯಾಂಡ್ಸಮ್ ಆಗಿರುವ ಧನ್ವೀರ್ ಜಿಮ್ನಲ್ಲಿ ದೇಹ ದಂಡಿಸಿ ಒಳ್ಳೆಯ ಬಾಡಿಯಿಂದಾಗಿ ಇನ್ನಷ್ಟು ಫೇಮಸ್ ಆದರು. ಧನ್ವೀರ್ ನಟಿಸಿದ ಮೊದಲ ಸಿನಿಮಾ ಬಜಾರ್, ಮೊದಲ ಸಿನಿಮಾ ಸೂಪರ್ ಹಿಟ್ಸ್ ಹಿಟ್ ಸ್ಯಾಂಡಲ್ವುಡ್ ಅಲ್ಲಿ ಒಳ್ಳೆಯ ಆರಂಭ ಪಡೆದುಕೊಂಡ್ರು. ಇವರ ನಟನೆ ಕೂಡ ಚೆನ್ನಾಗಿರುವ ಕಾರಣ ಧನ್ವೀರ್ ಅವರಿಗೆ ಸಾಕಷ್ಟು ಸಿನಿಮಾ ಆಫರ್ಗಳು ಬರುತ್ತಿವೆ. ಆದರೆ ಈ ಯುವ ನಟ ತಮ್ಮನ್ನು ಅರಸಿ ಬರುತ್ತಿರುವ ಎಲ್ಲಾ ಸಿನಿಮಾಗಳನ್ನ ಒಪ್ಪಿಕೊಳ್ಳುತ್ತಿಲ್ಲ, ಬಹಳ ಸೆಲೆಕ್ಟಿವ್ ಆಗಿ ಸ್ಕ್ರಿಪ್ಟ್ ಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಬಜಾರ್ ನಂತರ ಧನ್ವೀರ್ ಅಭಿನಯದ ಇನ್ಯಾವುದೇ ಸಿನಿಮಾ ಇನ್ನೂ ತೆರೆ ಕಂಡಿಲ್ಲ. ಧನ್ವೀರ್ ಗೌಡ ಅಭಿನಯದ ಎರಡನೇ ಸಿನಿಮಾ ಬೈ ಟು ಲವ್, ಈ ಸಿನಿಮಾದಲ್ಲಿ ಧನ್ವೀರ್ ನಾಯಕಿಯಾಗಿ ಕ್ಯೂಟ್ ಬೆಡಕಿ ಶ್ರೀಲೀಲಾ ನಟಿಸಿದ್ದಾರೆ. ಒಂದು ವರ್ಷಕ್ಕಿಂತ ಈ ಸಿನಿಮಾ ಸೆಟ್ ಏರಿತ್ತು, ಆದರೆ ಕೊರೋನಾ ಕಾರಣದಿಂದಾಗಿ ಬೈ ಟು ಲವ್ ಸಿನಿಮಾ ತೆರೆ ಕಂಡಿರಲಿಲ್ಲ. ಈಗ ಸಿನಿಮಾದ ಎಲ್ಲಾ ಕೆಲಸಗಳು ಮುಗಿದಿದ್ದು ಇದೇ ವರ್ಷ ಫೆಬ್ರವರಿ 25ರಂದು ಬೈ ಟು ಲವ್ ಸಿನಿಮಾ ತೆರೆ ಕಾಣಲಿದೆ. ಬೈ ಟು ಲವ್ ಸಿನಿಮಾದ ಒಂದೆರಡು ಹಾಡುಗಳು ರಿಲೀಸ್ ಆಗಿದ್ದು ವೀಕ್ಷಕರಿಂದ ಒಳ್ಳೆಯ ಮೆಚ್ಚುಗೆ ಪಡೆದುಕೊಳ್ಳುತ್ತಿದೆ. ಸದ್ಯಕ್ಕೆ ನಟ ಧನ್ವೀರ್ ಗೌಡ ಮತ್ತು ನಟಿ ಶ್ರೀಲೀಲಾ ಇಬ್ಬರು ಕೂಡ ಸಿನಿಮಾದ ಪ್ರಚಾರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸಂದರ್ಶನವೊಂದರಲ್ಲಿ ತಾನು ಮದುವೆಯಾಗುವುದಿಲ್ಲ ಎಂದು ನಟ ಧನ್ವೀರ್ ಗೌಡ ಆ ರೀತಿ ಹೇಳಿಕೆಯನ್ನ ನೀಡಿದ್ರು. ಬೈ ಟು ಲವ್ ಸಿನಿಮಾ ಪ್ರಚಾರದ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದ ಧನ್ವೀರ್ ಮತ್ತು ಶ್ರೀಲೀಲಾ ಸಿನಿಮಾ ಬಗ್ಗೆ ಅನೇಕ ವಿಚಾರಗಳು ಶೇರ್ ಮಾಡಿಕೊಂಡಿದ್ದಾರೆ. ಬೈ ಟು ಲವ್ ಸಿನಿಮಾ ಕೆಲವು ಒಂದು ಹುಡುಗ ಹುಡುಗಿಯ ನಡುವೆ ನಡೆಯುವ ಪ್ರೀತಿ ಪ್ರೇಮದ ಕಥೆಯಲ್ಲ, ಪ್ರೀತಿಸಿದ ಮೇಲೆ ಆ ಪ್ರೀತಿಯನ್ನ ಹೇಗೆ ಉಳಿಸಿಕೊಳ್ಳಬೇಕು ಎಂಬುದನ್ನ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರಂತೆ. ಒಂದು ಹುಡುಗಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಬಹುದು ಅಳುವಿನ ಮೂಲಕ, ಅಥವಾ ತನ್ನೆದುರು ಇರುವ ವ್ಯಕ್ತಿಗೆ ಬೈಯುವ ಮೂಲಕ ತನ್ನ ಭಾವನೆಯನ್ನ ವ್ಯಕ್ತಪಡಿಸುತ್ತಿದ್ದಾಳೆ. ಒಂದು ಹುಡುಗಿ ಕಣ್ಣಲ್ಲಿ ನೀರು ಬಂದರೆ ಯಾರು ಆಕೆಯನ್ನ ಜಡ್ಜ್ ಮಾಡುವುದಿಲ್ಲ, ಪಾಪ ಹೆಣ್ಣು ಮಗು ಅಳುತ್ತಿದೆ ಅಂತ ಬಿಟ್ಟುಬಿಡ್ತಾರೆ. ಆದರೆ ಹುಡುಗರಿಗೆ ಆಗಲ್ಲ, ಹುಡುಗರು ಎಲ್ಲಾ ಭಾವನೆಗಳನ್ನ ಹಿಡಿದಿಟ್ಟುಕೊಳ್ಳಬೇಕು. ಹುಡುಗರು ಅತ್ತರೆ ಬೇರೆ ತರನೇ ಮಾಡ್ತಾರೆ, ಹುಡುಗರು ಎಲ್ಲವನ್ನ ಹೇಗೆ ಸಹಿಸಿಕೊಂಡು ಇರ್ತಾರೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ ಎನ್ನುತ್ತಿದ್ದಾರೆ ಶ್ರೀಲೀಲಾ ಅವರು. ಹಾಗೆ ಈ ಸಿನಿಮಾದಲ್ಲಿ ಒಂದು ಪುಟ್ಟ ಮಗು ಕೂಡ ಅಭಿನಯಿಸಿದೆ. ಮಗುವನ್ನ ನೋಡಿಕೊಂಡು ಮಗು ಮಲಗುವವರೆಗೂ ಕಾದಿದ್ದು ಚಿತ್ರೀಕರಣ ಮಾಡುವುದು ಬಹಳ ಕಷ್ಟವಾಗಿತ್ತು ಎನ್ನುತ್ತಿದ್ದಾರೆ ಧನ್ವೀರ್ ಗೌಡ. ಮಗು ಅಳುವಾಗ ರೌಡಿ ಬೇಬಿ ಹಾಡನ್ನ ಆಡಿಕ್ಕಿದ್ರೆ ಅಳು ನಿಲ್ಲಿಸುತ್ತಿತ್ತು, ಮಗುವನ್ನ ಸಂಭಾಳಿಸಿ ಚಿತ್ರೀಕರಣ ಮಾಡುವಷ್ಟರಲ್ಲಿ ಸಾಕಾಗಿತ್ತು ಎಂದು ಧನ್ವೀರ್ ಹೇಳಿದಾಗ ಪಕ್ಕದಲ್ಲಿ ಇದ್ದ ಶ್ರೀಲೀಲಾ ಇಂಥವರಿಗೆ ದೇವರು ಹೆಣ್ಣು ಮಕ್ಕಳನ್ನ ಕೊಡೋದು ಎಂದು ಹೇಳುತ್ತಾರೆ. ತಕ್ಷಣವೇ ಧನ್ವೀರ್, ನಾನು ಮದುವೆ ಆದರೆ ಅಲ್ವಾ ನನಗೆ ಹೆಣ್ಣು ಮಗು ಹುಟ್ಟೋದಕ್ಕೆ ಸಾಧ್ಯ ಎಂದು ಖುಷಿಯಾಗಿ ಮಾತನಾಡಿದ್ದಾರೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪಾಗಿ ತಿಳಿಸಿ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.